ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಫ್ರೆಂಡ್ಸ್, ಹಾಗಾದ್ರೆ ಇವತ್ತು ನಾವು ತುಂಬಾ ಖುಷಿಯಲ್ಲಿ ಇದ್ದೀವಿ. ಇವತ್ತು ಅಂತ ಹೇಳಿದ್ರೆ ಖುಷಿ ದಿನ. ಏನಂತ ಹೇಳಿದ್ರೆ ನಮ್ಮ ಒಂದು ಬೆಸ್ಟ್ ಫ್ರೆಂಡ್ಸ್ ಅನ್ನ ನಾವಿವತ್ತು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಏನಂತ ಹೇಳಿದ್ರೆ ನಮ್ಮ ಹತ್ತಿರದಲ್ಲಿ ಒಂದು ನಮ್ಮೊಂದು ಆಶ್ರಮ ಇದೆ, ಪ್ರಜ್ಞಾ ಆಶ್ರಮ ಅಂತೇಳಿ. ಹಾಗಾದ್ರೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ, ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇವತ್ತು ಆದ್ಯ ಗ್ರೂಪ್ ಹಾಗೂ K4 ಕುಟಿ ಚಾನೆಲ್ ಇದೆ ವತಿಯಿಂದ ನಾವೊಂದು ಸಣ್ಣ ಒಂದು ಫುಡ್ ಡಿಸ್ಟ್ರಿಬ್ಯೂಷನ್ ಏನೋ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಫ್ರೆಂಡ್ಸ್, ಹಾಗಾದ್ರೆ ಅಲ್ಲಿ ಹೋಗಿ ನಾವೆಲ್ಲ ಮಾತಾಡೋಣ. ಓಕೆ ಫ್ರೆಂಡ್ಸ್. ನೋಡಿ ಲಾಸ್ಟ್ ಲಾಸ್ಟ್ ನಾವು ಹೋಗುವರಿಗೆ ಮೊನ್ನೆ ಮಂಜುನಾಥ್ ರೋಡ್ ಲೈನ್ಸ್ ಮ್ಯಾನೇಜರ್ ಬಂದಿದ್ರ ಅಂತಲ್ಲ ರಾಘವೇಂದ್ರ ಶೇಣ ಅಂತ ಹೇಳಿ ಅವ್ರಿಗೆ ನಂಬರ್ ರಕ್ಷಾಬಂಧನ. ಹಾಗೆ ಒಂದು ಆಶಿಗೆನ ಕೇಳಿಕೊಡಿ, ಜಾಬೀರ್ನ ಕೇಳಿಕೊಡಿ, ಹಾಗೆ ಒಂದೊಂದು ಕೊಡಿ. ಎಲ್ಲ ಅವನಿಗೆ ಇವತ್ತು ಇರಿಟೇಟ್ ಆಗ್ತಾರೆ, ಮಾತಿ ಆಗ್ತಾರೆ, ಒಳಗೆ ಓಡಿ ಹೋಗ್ಬೇಕು, ಏನಾದ್ರು ಒಂದು ಇದು ಮಾಡ್ತಾರೆ. ಈಗ ಏನ್ ಮಾಡ್ಬೇಕು ತೋರಿಸ್ತಾ ಇಲ್ಲ. ಈಗ ಈ ಮಲಗುವಾಗಲ್ಲ ಒಟ್ಟಿಗೆ ಮಲಗುದ ಅಲ್ಲ, ಒಂದಿಬ್ಬರು ಮೂರನ್ನ ಏನಂತೇಳಿದ್ರೆ ಇವತ್ತು ನಾವು ನಮ್ಮೂರಿನ ಹತ್ತಿರ ಪ್ರಜ್ಞಾ ಆಶ್ರಮದಲ್ಲಿ ಸರ್ವ ಎಲ್ಲ ಮಾಡಿ ತುಂಬಾ ಫುಡ್ಸ್ ಎಲ್ಲ ಎಲ್ಲರಿದ್ದಾರೆ. ನಮ್ಮೊಟ್ಟಿಗೆ ಫ್ರೆಂಡ್ಸ್ ಅಲ್ಲಿ ಶೋಕನ್ ಪೊಲೀಸ್ ಎಲ್ಲರಿದ್ದಾರೆ, ನೋಡ್ಬೋದು. ಸರ್ವ್ ಮಾಡಿದೆ ಹೇಳ್ತೇನೆ. ಇದೊಂದು ನಾವೊಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದ್ರೆ ಎರಡು ಮೂರು ದಿವಸ ಆಯ್ತು. ಈಗ ನಿಮ್ಗೆ ಗೊತ್ತಿರ್ಬೋದು, ಈಗ ಲಕ್ಸುರಿಯಾಗಿ ನಾವು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ, 4-5 ಕೇಕ್ ಎಲ್ಲ ಕಟ್ ಮಾಡಿ. ಹಾಗಾದ್ರೆ ಇಂತ ಒಂದು ಟೈಮ್ ಇದ್ದು ಇಂತ ಒಂದು ಮೂಮೆಂಟ್ ಇವರೊಟ್ಟಿಗೆ ಸೇರಿ ನಾವು ಆ ಒಂದು ಫುಡ್ ಶೇರ್ ಮಾಡೋದು ನಿಮ್ಮ ಆ ಒಂದು ಹೊತ್ತಿನ ಟೈಮ್ ಆಗಿರ್ಬೋದು. ಹಾಗಾದ್ರೆ ಇದೊಂದು ಹೊಸ ಒಂದು ಫೀಲ್ ಆಗಿರ್ಬೋದು. ಫ್ರೆಂಡ್ಸ್, ನಾವು ತುಂಬಾ ಖರ್ಚೆಲ್ಲ ಮಾಡ್ತೀವಿ, ಈಗ ಒಂದು ತಿನ್ನು ಅವರು ತಿನ್ನುವಾಗ ಆ ಒಂದು ನೋಡುವಾಗ ಖುಷಿ ಖುಷಿ ಆಗ್ತಾ ಇದೆ. ಫ್ರೆಂಡ್ಸ್, ತುಂಬಾ ಜವಂತಿಯಲ್ಲಿದ್ದಾರೆ. ಬರೋ ಬೀಟಿಂಗ್
ನನಗೆ ಬಹಳಷ್ಟು ಖುಷಿ ಆಯಿತು. ಏಕೆಂದರೆ ನಾನು ಇತ್ತೀಚಿನ ಕೆಲವು ದಿನಗಳ ಹಿಂದೆ ನಾನು ಈ ಆಶ್ರಮಕ್ಕೆ ಈ ಹಬ್ಬ ಆಚರಣೆ ಮಾಡಲಿಕ್ಕೆ ಬಂದಿದ್ದೆ. ಆಗ ನನಗೆ ಬಹಳಷ್ಟು ಮಂದಿ ನನಗೆ ಈದ್ ಆಚರಣೆ ಮಾಡುವಾಗ ಬಹಳಷ್ಟು ಮಂದಿ ಬಂದು ನನಗೆ ನನ್ನ ವಾಟ್ಸಪ್ ಅಲ್ಲಿ ನೋಡಿದಾಗ ಕೆಲವರು ನನ್ನ ಹತ್ರ ಬಹಳಷ್ಟು ಸಪೋರ್ಟ್ ಆಗಿ ಮಾತಾಡಿದ್ರು. ಮತ್ತೆ ಕೆಲವು ಜನ ಈಗ ಬರ್ತಡೇ ಸೆಲೆಬ್ರೇಷನ್ ಮಾಡುವಾಗ ನಾವು ಬೇರೆ ಬೇರೆ ವಿವಿಧ ರೀತಿಯಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೇವೆ. ಅದು ಹೆಚ್ಚು ಆಗಲಿ ಮತ್ತೆ ಬಟ್ಟೆ ಹೊಡೆಯದಾಗಲಿ ಇಂಥ ಒಂದು ಕೆಲ ಬೇರೆ ಬೇರೆ ರೀತಿಯಲ್ಲಿ ಅದು ಹಿಂದೂ ವೆಚ್ಚದ ರೀತಿಯಲ್ಲಿ ನಾವು ಸೆಲೆಬ್ರೇಷನ್ ಮಾಡುತ್ತೇವೆ. ನಾನು ಸಮಾಜಕ್ಕೆ ಹಾಗೂ ನನ್ನ ಆತ್ಮೀಯ ಸಹೋದರ ಸಹೋದರಿಗೆ ಹೇಳುವುದೇನೆಂದರೆ, ಈ ಒಂದು ಸೆಲೆಬ್ರೇಷನ್ ಮಾಡುವಾಗ ಇಂಥ ಒಂದು ಜಾಗದಲ್ಲಿ ನೀವು ಸೆಲೆಬ್ರೇಷನ್ ಮಾಡಿ ಅದು ಒಂದು ಸಮಾಜಕ್ಕೆ ಅದೊಂದು ಮಾದರಿಯಾಗಲಿ. ನಾವು ಇವತ್ತು ಇದನ್ನು ಚಿಕ್ಕ ಇದರಲ್ಲಿ ನೋಡಬಾರದು. ಯಾಕೆಂದ್ರೆ ಇದನ್ನು ನೋಡುವಂತಹ ಒಂದು ವಾಹನಗಳಿದ್ದಾರೆ ಸರ್, ಇವರು ಕೂಡ ನಮ್ಮ ಒಂದಿಗಿದ್ದಾರೆ. ಇದು ಹೇಗೆ ಅಂತ ಹೇಳಿದ್ರೆ, ಇದು ಒಂದು ಮಕ್ಕಳು ಹೇಗೆ ಮಕ್ಕಳನ್ನು ಯಾವ ರೀತಿಯಲ್ಲಿ ನೋಡ್ತೇವ ಆ ರೀತಿಯಲ್ಲಿ ಇದು ನೋಡಬೇಕಂತ ಅನಿವಾರ್ಯತೆ ಇದೆ. ನೀವು ನೋಡಿರ್ಬಹುದು ಹೇಗೆಂದ್ರೆ ವೃದ್ಧಾಶ್ರಮ ಅಂತ ಹೇಳಿದ್ರೆ ಅವರಿಗೆ ಅಷ್ಟು ನಾಲೆಜ್ ಇರೋದಿಲ್ಲ. ಅವರನ್ನು ಯಾವ ರೀತಿಯಲ್ಲಿ ಒಂದು ಮಗುವನ್ನು ನಾವು ಬೆಳೆಸ್ತೇವ ಆ ರೀತಿಯಲ್ಲಿ ಅವರನ್ನು ಇವರು ನೋಡಿಕೊಳ್ತಾರೆ. ಅಂತ ಸನ್ನಿವೇಶನದಲ್ಲಿ ನಿಜವಾಗಿ ಮೊದಲನೇದಾಗಿ ಇವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಹಾಗೆಯೇ ನಮ್ಮ ಇವರಿಗೆ ಸಹ ಒಂದು ಚಿಕ್ಕ ಮಗು ಇದೆ ನನ್ನ ವಾರ್ಡ್ನಲ್ಲಿ. ಅವರು ಕೂಡ ಎರಡು ಜನ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನೋಡಿಕೊಳ್ತಾರೆ, ಸ್ವಂತ ಮಕ್ಕಳಂತೆ ನೋಡಿಕೊಳ್ತಾರೆ. ಹಾಗೆ ನನ್ನ ಆತ್ಮೀಯ ಉದ್ಯಮಿಗಳಾದಂತಹ ಅಶೋಕ್ ರಾವ್ ಕೂಡ ನನ್ನೊಂದಿಗೆ ಇದ್ದಾರೆ. ಇವರಿಗೆ ಕೂಡ ಇವರು ಆತ್ಮೀಯತೆಯಿಂದ ಸ್ವಾಗತಿಸ್ತಾರೆ. ಹಾಗೆ ಯಜಮಾರಕ್ಕೆ ಬೇಡ ಅಂತ ಹೇಳಿದ್ದಾರೆ, ಅವರಿಗೆ ಅದು ಇಷ್ಟ ಇಲ್ಲ. ಆದ್ರೆ ಮತ್ತೊಂದು ವಿಚಾರ ಏನಂದ್ರೆ, ನಮ್ಮ ಉನೀಸ್ ಗಡಿಯಾರ ಕೂಡ ನಮ್ಮೊಂದಿಗೆ ಇದ್ದಾರೆ. ಹಾಗೆಯೇ ನಮ್ಮ ಕುಟ್ಟಿ ಲಾಗ್ಸಿನ ಚಾನೆಲ್ ಮಾಲಕರಾದಂತ ನಮ್ಮ ಆಸಿಕ್ ರವರು ಕೂಡ ಇದ್ದಾರೆ. ಇವರು ನೋಡ್ಲಿಕ್ಕೆ ಮಾತ್ರ ಇಷ್ಟು ದೊಡ್ಡವರು, ಚಿಕ್ಕ ವಯಸ್ಸು, ಕಾಲೇಜ್ ಸ್ಟೂಡೆಂಟ್. ಇವರಿಗೆ ನಿಮ್ಮ ಸಹಕಾರ ಕೂಡ ಬೇಕು ಹಾಗೆ ಅಂತ ಹೇಳಿ. ಮತ್ತೆ ನಮ್ಮೆಲ್ಲ ಇಲ್ಲಿ ಸೇರಿದಂತ ನಮ್ಮ ಉದ್ಯಮಿಯಾದ ಆಸಿಕ್ ರವರು ಇದ್ದಾರೆ. ಹಾಗೆ ಜಾತಿ ಇವರಿಗೆ ನಾನು ಹೇಳುವುದೇನೆಂದರೆ, ಇನ್ನಷ್ಟು ಉದ್ಯಮಿಗಳು ಸಹಕಾರದಿಂದ ಈ ನಡೆಸಲ್ಪಡಂತ ಈ ವೃದ್ಧಾಶ್ರಮಕ್ಕೆ ಇನ್ನಷ್ಟು ಸಹಕಾರ ಇರಲಿ ಎಂದು ಕೋರುತ್ತಾ ನನ್ನ ಅವಕಾಶಕ್ಕಾಗಿ ಧನ್ಯವಾದಗಳು. ಏನಂತ ಹೇಳಿದ್ರೆ ನನ್ನ ಓಕೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ ನನ್ನ ವಿಡಿಯೋ ನೋಡುವಂತ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಎಲ್ಲರ ಹತ್ರ ನಾವು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಇದೊಂದು ನಿಮಗೆ ಒಂದು ಮೆಸೇಜ್ ಆಗಿರ್ಬೋದು. ಸಣ್ಣ ಒಂದು ಮೆಸೇಜ್ ಟೈಪ್ ಅಲ್ಲಿ ನಾವು ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್. ಏನು ಅಂತ ಹೇಳಿದ್ರೆ, ಈ ಟೈಪ್ ಅಲ್ಲಿ ನಮಗೆ ನಿಮಗೆ ಎಲ್ಲಿಯಾದ್ರೂ ಇಂಥ ಸೆಲೆಬ್ರೇಷನ್, ವೆಡ್ಡಿಂಗ್ ಆನಿವರ್ಸರಿ, ಹಾಗೆ ಏನಾದ್ರು ಫುಡ್ ಏನಾದ್ರೂ ಕೊಡ್ಬೇಕು ಅಂತ ಇದ್ರೆ ಇಲ್ಲಿ ನೀವು ಬಂದು ಕೊಡ್ಬೋದು. ಡಿಸ್ಕ್ರಿಪ್ಷನ್ ನಾವು ನಂಬರ್ ಕೊಟ್ಟಿವಿ, ಮತ್ತೆ ನಿಮಗೆ ಹೆಲ್ಪ್ ಮಾಡ್ಬೋದು. ಇದನ್ನು ನೋಡಿ ನಮಗೇನೆ ಮಾತಾಡ್ಲಿಕ್ಕೆ ಮಾತು ಬರ್ತಾ ಇಲ್ಲ, ಅಷ್ಟೊಂದು ಫೀಲ್ ಆಗ್ತಾ ಉಂಟು ಇದು ನೋಡುವಾಗ. ಹಾಗಾದ್ರೆ ಇದೊಂದು ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ಒಂದು ವಿಷಯ ಆಗಿರೋದು. ಇಲ್ಲಿ ನೋಡ್ಬೋದು ನಿಮಗೆ, ಇದು ಆಶ್ರಮ ಫ್ರೆಂಡ್ಸ್. ಇಲ್ಲಿ ಆಶ್ರಮ ನಿಮಗೆ ಏನಾದ್ರೂ ದುಡ್ಡಾಗಿ ಕೊಡ್ಬೋದು, ಅದೇ ರೀತಿ ಫುಡ್ ಆಗಿ ಏನು ಬೇಕಾದ್ರೆ ನಿಮ್ಗೆ ಒಂದು ಕೊಡ್ಬೋದು. ಡಿಸ್ಕ್ರಿಪ್ಷನ್ ಇವರ ನಂಬರ್ ಹಾಕ್ತೀನಿ, ಇವರ ನಂಬರ್ ಇವರ ಹೆಸರು ಕೂಡ ಹಾಕ್ತೀವಿ. ಇದೊಂದು ಒಳ್ಳೆ ಒಂದು ಮೆಸೇಜ್ ಆಗಿರ್ಬೋದು ಸಮಾಜಕ್ಕೆ. ನಾನು ಹೇಳ್ತಾ ಇರೋದು ಅಷ್ಟೇ, ನನಗೆ ನೋಡಿ ಮಾತಾಡ್ಲಿಕ್ಕೆ ಅಷ್ಟು ಬರ್ತಾ ಇಲ್ಲ, ಮಾತು ಬರ್ತಾ ಇಲ್ಲ. ಎಲ್ಲ ಫ್ರೆಂಡ್ಸ್ ಎಲ್ಲರ ಸಪೋರ್ಟಿಂದ ಇದನ್ನು ಹೇಳಿದ್ರೆ, ಇವತ್ತು ಈ ಪ್ರೋಗ್ರಾಮಿಗೆ ನಮಗೆ ಮತ್ತೊಂದು ಸ್ಪಾನ್ಸರ್ ಅಂತ ಹೇಳಿದ್ರೆ ಆದ್ಯ ಬ್ಯಾಗ್, ಆದ್ಯ ಗ್ರೂಪ್ ಹಾಗೂ ನಮ್ಮ ಚಾನೆಲ್ ವತಿಯಿಂದ. ಹಾಗೆ ಫ್ರೆಂಡ್ಸ್, ಹಾಗಾದ್ರೆ ವೀಡಿಯೋ ಇಷ್ಟ ಆದವರು ಏನ್ ಮಾಡ್ಬೇಕು, ಎಲ್ಲರಿಗೂ ಶೇರ್ ಮಾಡಬೇಕು, ಶೇರ್ 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 ಮಾಡಬೇಕು. ಇಂಥ ಒಂದು ಒಂದು ಹೊಸ ಹೊಸ ಕಾನ್ಸೆಪ್ಟ್ ಎಲ್ಲ ತರ್ತಾ ಇರ್ತೀವಿ. ಇದೊಂದು ನಿಮಗೊಂದು ವೆಲ್ ಮೆಸೇಜ್ ಆಗಿರ್ಬೋದು. ಹಾಗೆ ವೀಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್.